ಒಬ್ಬ ಅಕ್ಕ ಸಾಲಿಗ ಆ ಚಿನ್ನವನ್ನು ಆ ಒಂದು ಪಾತ್ರೆಯಲ್ಲಿ ಹುಯ್ದಾಗ ಅದು ನಿಜವಾಗ್ಲಿ ಶುದ್ಧತೆಯನ್ನು ಪಡೆದಿದೆಯಾ ಎಂಬತಕ್ಕಂಥದ್ದನ್ನು ಯಾವ ರೀತಿ ಕಂಡುಕೊಳ್ತಾನೆ ಅಂದರೆ, ತನ್ನ ಮುಖವು ಅಲ್ಲಿ ಪ್ರತಿಬಿಂಬಿಸಿದಾಗ ಆ ಚಿನ್ನವು ಶುದ್ಧತೆಯನ್ನು ಪಡೆದಿದೆ ಎಂಬತಕ್ಕಂಥ ಒಂದು ನಿರ್ಧಾರಕ್ಕೆ ಬರ್ತಾನೆ. ಈ ತ್ರೈಮಾಸಿಕದಲ್ಲಿ 13 ವಾರಗಳು ಕ್ರಿಸ್ತನ ಜೊತೆ ಸತ್ವ ಪರೀಕ್ಷೆ ಎಂಬತಕ್ಕಂಥ ವಿಚಾರವನ್ನು ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. 13 ಪಾಠಗಳು ಅದ್ಭುತವಾಗಿರ್ತಕ್ಕಂಥ ಸತ್ಯ ಅಂಶಗಳೊಂದಿಗೆ ಬಂದಿದೆ. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸಬ್ಬಚ್ಚಲೆ ಪಾಠ ಅಂತ ಇದನ್ನು ನಾವು ಕರಿತೇವೆ. ಒಬ್ಬ ದೊಡ್ಡ ಲೇಖಕಿ ಈ ರೀತಿಯಾಗಿ ಅಂತಾರೆ, ಹೃದಯದ ಬಡಿತಕ್ಕೆ ಹೋಲಿಕೆ ಮಾಡಲಾಗಿದೆ ಈ ಒಂದು ವಿಷಯ. ನಾನು ನಿಮ್ಗೆ ಹೇಳಬೇಕಾದ್ರೆ, ಸತ್ಯವೇದದಿಂದ ಆಳಕ್ಕೆ ಹೋಗಿ ಮುತ್ತುಗಳನ್ನು ಹುಡುಕಿ ಕೊಡುವಂಥ ಒಂದು ಕಾರ್ಯಕ್ರಮ. ಹೌದು, ಬನ್ನಿ, ಆ ಮುತ್ತುಗಳನ್ನು ನಮಗೆ ಕೊಡಲಿಕ್ಕೆ ಬಂದಿರತಕ್ಕಂಥ ಮುತ್ತುಗಳನ್ನು ನಾವು ಈ ಸಂದರ್ಭದಲ್ಲಿ ಸ್ವಾಗತ ಮಾಡೋಣ. ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ, ನಮಸ್ಕಾರ. ನಮಸ್ಕಾರ, ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. 9ನೇ ಪಾಠದಲ್ಲಿ ಬಂದಿದ್ದೇವೆ ಪಾಸ್ಟರ್ ರಾಜದಾಸ್ ಅವರೇ. ಈ ತ್ರೈಮಾಸಿಕದಲ್ಲಿ ಈ 9 ವಾರ ನಿಮಗೆ ಇಷ್ಟವಾಗಿರ್ತಕ್ಕಂಥ ಒಂದು ಅಂಶ ಏನು? ಈ 8 ವಾರ ಹೋಗಿದೆ, ಬಹಳಷ್ಟು ವಿಚಾರಗಳನ್ನು ನಿಮ್ಮ ಹತ್ರ ನಾನು ಕಲಿತಿದ್ದೇನೆ. ಈ 8 ವಾರಗಳಲ್ಲಿ ಏನು ನಿಮ್ಗೆ ತುಂಬ ಇಷ್ಟವಾಗಿರ್ತಕ್ಕಂಥ ವಿಷಯ ಯಾವುದು? ಇಷ್ಟವಾದ ವಿಷಯ ಏನಂತ ಹೇಳಿದ್ರೆ, ನಮ್ಮ ಕ್ರೈಸ್ತಿಯ ಜೀವನದಲ್ಲಿ ಹಾಗೂ ಅನುಭವಗಳು ಅನೇಕ ಕಹಿ ಅನುಭವಗಳಾಗುತ್ತೆ. ಇದೆಲ್ಲವೂ ನಮ್ಮ ಹಿತಕ್ಕಾಗಿಯೇ ಸ್ವಾಮಿ ನಮ್ಮನ್ನು ಬಿಡ್ತಾನೆ, ಆ ಹಿತದಲ್ಲಿ ಹಿತಗೊಳಿಸ್ತಾನೆ ಎಂಬ ನಿರೀಕ್ಷೆ ನನ್ನದಾಗಿದೆ. ವಂಡರ್ಫುಲ್. ಈ ಒಂದು ಸ್ವರ್ಣವಾಕ್ಯವನ್ನು ಓದಿ ನಾವು ನಮ್ಮ ಈ ಪಾಠವನ್ನು ಶುರು ಮಾಡೋಣ. ಪಾಸ್ಟರ್ ಮುತ್ತು ಮ್ಯಾಥ್ಯೂ, ಫಿಲಿಪ್ಪಿದವರಿಗೆ 4:4 ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಹೇಳಿ, ನಿಮಗೆ ಈ ವಚನ ಎಷ್ಟೋ ಸಂದರ್ಭಗಳಿಗೆ ಓದಿರ್ತೀರ, ಈ ವಚನ ಓದಿದ ತಕ್ಷಣ ನಿಮ್ಗೇನು, ವಾಟ್ ಇಸ್ ದ ಫಸ್ಟ್ ಥಾಟ್ ದಟ್ ಕಮ್ಸ್ ಟು ಯರ್ ಮೈಂಡ್? ನನಗೇನು ಮನಸ್ಸಿಗೆ ಬರುತ್ತೆ ಅಂತಂದರೆ, ಕ್ರೈಸ್ತರು ಅಂತಂದರೆ ಹೊರಗಿನವರಿಗೆ ಅದೊಂದು ಬ್ಯಾಡ್ ಪಿಕ್ಚರ್ ಇದೆ. ಏನಪ್ಪ ಅಂತಂದರೆ, ಕ್ರೈಸ್ತರು ಅಂದರೆ ಯಾವಾಗಲೂ ಮುಸ್ಕು ಹಾಕ್ಕೊಳ್ತಾರೆ, ಯಾವಾಗಲೂ ಅಳ್ತಾ ಇರ್ತಾರೆ, ಅವ್ರ ಮುಖದಲ್ಲಿ ಒಂದು ಕಳೆ ಇರಲ್ಲ, ಅವ್ರು ಯಾವಾಗಲೂ ಕೂಡ ಸಂತೋಷದಿಂದ ಇರಲ್ಲ, ಯಾವಾಗಲೂ ಅವ್ರು ದುಃಖದಿಂದ ಇರ್ತಾರೆ ಎಂಬುದಾಗಿ ಅನೇಕರು ನೆನೆಸ್ತಾರೆ. ಯಾಕೆಪ್ಪ ಅಂತಂದರೆ, ನಮ್ಮ ಕ್ರೈಸ್ತರು ಆ ರೀತಿ ಇದ್ದಾರೆ ಅನೇಕ ಮಂದಿ. ಆದರೆ ದೇವರ ಬಾಕಿ ಸ್ಪಷ್ಟವಾಗಿ ಹೇಳ್ತಿದೆ, ಸೆರೆಮನೆಯಲ್ಲಿ ಇದ್ದುಕೊಂಡು ಪೌಲನ್ ಈ ಥರ ಬರೀತಾನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸ್ತೀರಿ, ತಿರುಗಿ ಹೇಳ್ತಿದ್ದೇನೆ ನಾನು ನಿಮಗೆ, ಸಂತೋಷ ಪಡ್ರಿ ಎಂಬುದಾಗಿ ಹೇಳ್ತೀನಿ. ಆದ್ದರಿಂದ ಕ್ರೈಸ್ತರಾದಂತಹ ನಾವು ಕರ್ತನಲ್ಲಿ ಸದಾಕಾಲ ಸಂತೋಷದಿಂದ ಕಳೆಯಲು ಪ್ರಯತ್ನ ಮಾಡಬೇಕು. ಸ್ತುತಿ, ಒಬ್ಬ ವ್ಯಕ್ತಿ ಜೀವನ ಪರ್ಯಂತ ಸ್ತುತಿಯನ್ನು ಸಲ್ಲಿಸಬಹುದಾ ಅಂತ ಒಂದು ಪ್ರಶ್ನೆ. ಸ್ತುತಿ ಮಾಡೋದು ಭಾಳ ಪ್ರಾಮುಖ್ಯವಾದದ್ದು. ಸಹಜವಾಗಿ ಯಾವಾಗ ಸ್ತುತಿ ಮಾಡ್ತಾರೆ ಮನುಷ್ಯರು, ಅವ್ರಿಗೆಲ್ಲ ಸಂತೋಷವಾಗಿರೋಂಗೆ ಮಾತ್ರ ಸ್ತುತಿ ಮಾಡ್ತಾರೆ. ಆದರೆ ಪೌಲ ಇಲ್ಲಿ ಹೇಳ್ತಾನೆ, ಎಲ್ಲ ಕಾಲದಲ್ಲಿ ಅದು ಹಿತ ಇರ್ಬೋದು ಹೈತ ಇರ್ಬೋದು, ದೇವ್ರನ್ನ ಕೊಂಡಾಡಬೇಕು. ಕೊಂಡಾಡ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಆ ನಂಬಿಕೆಯನ್ನು ನಮ್ಮ ಕಾರ್ಯರೂಪದಲ್ಲಿ ನಾವು ಅನುಭವಿಸಿದಂಥ ಆಶೀರ್ವಾದಗಳನ್ನು ನಮ್ಮ ನುಡಿಗಳಲ್ಲಿ ದೇವ್ರಿಗೆ ಅರ್ಪಿಸ್ಬೇಕಾಗಿ ಅದನ್ನು ದೇವ್ರು ಮೆಚ್ಚುತ್ತಾನಂತೆ. ದೇವ್ರಿಗೆ ಏನು ಸ್ತುತಿ ಯಜ್ಞ ಅಂತ ಹೇಳ್ತಾರಲ್ಲ, ಯಾವಾಗ ನಾವು ಸ್ತುತಿಸ್ತೇವೆ ದೇವ್ರಿಗೆ ಅದೇ ಯಜ್ಞ ಅಂತೆ. ನಾವು ಪಶು ಪಕ್ಷಿ ಪ್ರಾಣಿಗಳನ್ನ ಅರ್ಪಿಸೋ ಅವಶ್ಯಕತೆ ಇಲ್ಲ. ದೇವರಿಗೆ ಥ್ಯಾಂಕ್ ಯು ಲಾರ್ಡ್ ಅಂತ ಹೇಳಿದ್ರೆ ದೇವರಿಗೆ ಭಾಳ ಸಂತೋಷ ಅನ್ಸುತ್ತೆ. ಅದು ಹೇಳೋಷ್ಟು ಪ್ರಜ್ಞೆ ನಮ್ಮ ಕ್ರೈಸ್ತರಿಗೆ ಇಲ್ಲ. ಎಲ್ಲ ಹೊಂತೇವೆ, ನಾವು ಸ್ತುತಿ ಮಾಡೋದು ಭಾಳ ಕಡಿಮೆ ಇದೆ. ಸ್ವಾಮಿ ಹೇಳಿದ್ರೆ 10 ಕುಷ್ಠರೋಗಿಗಳಲ್ಲಿ ಎಲ್ಲರೂ ಗುಣ ಆದರೂ ಯಾರು ಮಾತ್ರ ಬಂದರು, ಒಬ್ಬನೇ ಬಂದು ದೇವರಿಗೆ ವಂದನೆ ಹೇಳ್ದ. ಈ ಈ ಒಂದು ಸ್ವಲ್ಪ ಕಾಲ ನನ್ನ ಸೇವೆಯಲ್ಲಿ ಒಂದೇ ಒಂದು ಹೆಣ್ಮಗಳ ಹೆಸರು ಸ್ತುತಿ ಅಂತ ಕೇಳಿದ್ದೀನಿ. ಈ ಸ್ತುತಿಯನ್ನು ಹೆಸರು ಎಷ್ಟು ಚೆನ್ನಾಗಿದೆ. ಫಸ್ಟ್ ಮುತ್ತು ಅವರೇ, ನಾಳೆ ದಿನ ನಿಮಗೆ ದೇವರು ಒಂದು ಮಗಳು ಕೊಟ್ಟರೆ ನೀವು ಸ್ತುತಿ ಅಂತ ಹೆಸರು ಇಡಬೇಕು.
ಅಂಥ ಒಂದು ಒಳ್ಳೆಯ ಹೆಸರಿದು ನಮ್ಮ ಹೆಣ್ಮಕ್ಳಿಗೆ. ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥವ್ರು ಕೂಡ ನಿಮ್ಮ ಹೆಣ್ಮಕ್ಳಿಗೆ ಆ ಹೆಸರು ಇಡ್ರಿ ಸ್ತುತಿ ಅಂತ. ನೀವು ಕರೆದಾಗೆಲ್ಲ ಸ್ತುತಿ ಸ್ತುತಿ ಅಂತ ಹೇಳಿದಾಗ ಎಷ್ಟು ಒಂದು ಆನಂದ ಕೊಡುವಂಥದ್ದು. ಓಕೆ, ಭಾನುವಾರದ ಪಾಠಕ್ಕೆ ಬರೋಣ. ಈ ಸ್ತುತಿಯ ಒಂದು ಕಾರ್ಯಾಚರಣೆ ಯಾವ ರೀತಿ ನಡೀತದೆ ಪಾಸ್ಟರ್ ರಾಜದಾಸ್ ಅವರೇ? ಈ ಸ್ತುತಿಯ ಕಾರ್ಯ ಹೇಗೆ ನಡೀತದೆ ಅಂತೇಳಿ ಪೌಲ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 4:4 ವಚನದಿಂದ ಮುಂದೆ ಓದ್ತೇವೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ನಿಮ್ಮ ಸೈರಣಿಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ. ಕರ್ತನು ಹತ್ತಿರವಾಗಿದ್ದಾನೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಯಾವಾಗ ನಾವು ಸ್ತುತಿ ಮಾಡ್ತೀವಿ ಆಗ ನಮಗೆ ಶಾಂತಿ. ಸಹಜವಾಗಿ ನಮಗೆ ಬೇಸರ ಆದಾಗ ಪ್ರಾರ್ಥನೆ ಮಾಡೋಕ್ಕೂ ಮನಸ್ಸಿಲ್ಲ, ಸ್ತುತಿ ಮಾಡೋಕ್ಕೂ ಮನಸ್ಸಿರಲ್ಲ. ಆದರೆ ಇದಕ್ಕೆ ಏನಂತ ರೆಮಿಡಿ ಅಂತ ಹೇಳ್ತಾರೆ. ರೆಮಿಡಿ ಅಂದರೆ ಪ್ರತಿ ರೋಧಕ ಏನಂತ ಹೇಳಿದ್ರೆ ಸ್ತುತಿ. ನಾವು ಅನೇಕ ಸಲ ಚಿಂತೆಯಲ್ಲಿ ಇರ್ತೀವಿ, ಆ ಸಮಯದಲ್ಲೂ ನಾವು ದೇವರಿಗೆ ಸ್ತೋತ್ರ ಹೇಳಿ ನಾವು ಆತನನ್ನು ಕೊಂಡಾಡಿದಾಗ ಸ್ತುತಿ ಮಾಡಿದಾಗ ಆ ಅಸಮಾಧಾನ ಹೋಗುತ್ತೆ, ಅಶಾಂತಿ ಹೋಗುತ್ತೆ, ಶಾಂತಿ ನಮಗೆ ಸಿಗುತ್ತೆ. ಅದು ಅನುಭವಿಸಿದ್ರೆ ಮಾತ್ರ. ಈ ತಮಿಳಲ್ಲಿ ಒಂದು ವಾಕ್ಯ ಹೇಳ್ತದೆ, ತಮಿಳಲ್ಲಿ ಕರ್ತರ್ ನಲ್ಲವನ್ನು ರುಚಿ ತಿಪ್ಪಾರಂಗಿಲ್ಲ. ದೇವ್ರು ಒಳ್ಳೆಯಂತೆ ರುಚಿಸಿ ನೋಡ್ಬೇಕು. ಹೆಂಗೆ ಗೊತ್ತಾಗೋದು ರುಚಿ? ಯಾವಾಗ ಸ್ತುತಿ ಮಾಡ್ತೀವಿ ಆಗ ನಮ್ಮ ಮನಸ್ಸಿಗೆ ದೇವ್ರ ಶಾಂತಿ ಸಿಗುತ್ತೆ. ಈ ಕೆಲವರು ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಇದ್ದಾರೆ, ಎಬಿನೇಜರ್ ಅಂತ. ಅವರು ಕೆಳಗಡೆ ಬಿದ್ದಿದ ತಕ್ಷಣ ಹಿಂಗೆ ಎತ್ತಿ ನಿಲ್ಬೇಕಾದ್ರೆ ನಾವೆಲ್ಲ ಅಪ್ಪ ಅಮ್ಮ ಅಂತೀವಿ. ಅವರು ಕರ್ತನಿಗೆ ಸ್ತೋತ್ರ, ಕರ್ತನಿಗೆ ಸ್ತೋತ್ರ ಅಂತಾರೆ. ಅವರು ಎದ್ದಾಗ ಒಂದು ಒಂದು ಇದೇ ಥರ ಕರ್ತನಿಗೆ ಸ್ತೋತ್ರ, ಕರ್ತನಿಗೆ ಸ್ತೋತ್ರ ಅಂತ ಅದು ನಗಾಡ್ಕೊಂಡೇ ಹೇಳ್ತಾರೆ, ದೇವರಿಗೆ ಸ್ತೋತ್ರ ದೇವರಿಗೆ ಸ್ತೋತ್ರ ಅಂತ. ಆದರೆ ನಾವು ಎಷ್ಟೋ ಅಪ್ಪ ಅಮ್ಮ ಅಂತೀವಿ ಹೊರತು ಯಾರು ಕರ್ತನಿಗೆ ಸ್ತೋತ್ರ ಅನ್ನಲ್ಲ. ನಾವೆಲ್ಲರೂ ಈ ಒಂದು ಅಭ್ಯಾಸ ಮಾಡ್ಕೊಂಬಿಟ್ರೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥವ್ರು ದಯವಿಟ್ಟು ಎಲ್ಲ ಸಂದರ್ಭದಲ್ಲೂ ದೇವರಿಗೆ ಸ್ತೋತ್ರ ದೇವರಿಗೆ ಸ್ತೋತ್ರ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಒಂದು ಒಳ್ಳೆಯ ಒಂದು ವಿಚಾರ ಅಲ್ವೇ? ಖಂಡಿತವಾಗ್ಲೂ ಆ ಸ್ತುತಿ ಎಂಬುದು ನಮ್ಮ ಪರಿಸ್ಥಿತಿಯನ್ನು ಖಂಡಿತವಾಗ್ಲೂ ಬದಲು ಮಾಡುತ್ತೆ. ದೇವರು ನಮ್ಮೊಟ್ಟಿಗಿದ್ದು ನಮ್ಮನ್ನು ಖಂಡಿತವಾಗ್ಲೂ ನಡೆಸ್ತಾನೆ. ನಾವು ಬಿದ್ದರೂ ಎದ್ದರೂ ಕೂಡ ಅದನ್ನು ಸ್ತುತಿಸುವುದು ಬಹಳ ಉತ್ತಮ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತೆ. ವಂಡರ್ಫುಲ್. ಪಾಸ್ಟರ್ ರಾಜದಾಸ್, ಮುಂದುವರಿಸಿ. ಈ ಒಂದು ಸ್ತುತಿ ಅದು ಒಂದು ಭಾವನೆ ಮಾತ್ರ ಆಗಬಾರ್ದು, ಅನುಭವ ಆಗಬೇಕು. ವಂಡರ್ಫುಲ್ ವಂಡರ್ಫುಲ್. ಒಳಗಿಂದ ಬರಬೇಕು, ಒಳಗಿಂದ ಬರಬೇಕು. ಸುಮ್ಮನೆ ಬಾಯಲ್ಲಿ ಸ್ತೋತ್ರ ಮಾಡೋದು, ಒಳಗೆ ಚಿಂತೆ ಮಾಡೋದು ಏನು ಸುಖ ಇಲ್ಲ. ನಮ್ಮ ಹೃದಯ ಪೂರ್ವಕವಾಗಿ ದೇವರಿಗೆ ಸ್ತೋತ್ರ ಹೇಳಿದಾಗ, ಸ್ವಾಮಿ ನೀನು ಮಾಡಿದ್ರೆ ಉಪಕಾರಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಜೀವನವನ್ನು ಭಾಳ ಲಘುವಾಗಿ ಪರಿಗಣಿಸ್ತೇವೆ. ದ ವೆರಿ ಎಕ್ಸಿಸ್ಟೆನ್ಸ್. ಇವತ್ತು ಅನೇಕ ಸಾವಿರಾರು ಜನ ಲಕ್ಷಾಂತರ ಜನ ಸತ್ತೋಗ್ಬಿಟ್ಟಿದ್ದಾರೆ ಕೊರೋನಾದಿಂದ. ಇವತ್ತು ದೇವ್ರನ್ನ ನುಡಿಸಿದೆ ಅಂತ ಹೇಳಿದ್ರೆ ದೇವ್ರಿಗೆ ಸ್ತೋತ್ರ ಮಾಡಬೇಕು. ಯಾವುದೋ ಉದ್ದೇಶ ಇದೆ ಏನಕ್ಕಂತೇಳಿ, ಆತನ ಮಹಿಮೆಗೋಸ್ಕರ ನಮ್ಮನ್ನು ನುಡಿಸಿದ್ದಾನೆ. ಅದನ್ನು ಜನ ಮರ್ತುಬಿಟ್ಟಿದ್ದಾರೆ. ಅದಕ್ಕೆ ಇವತ್ತು ಈ ಒಂದು ಸ್ತುತಿಯ ಸುತ್ತ ಇರತಕ್ಕಂಥದ್ದು ಏನಂದರೆ, ನಮ್ಮ ಕೃತಜ್ಞ ಮನೋಭಾವ ಇರಬೇಕು ಸ್ವಾಮಿಗೆ. ದೇವರು ಮಾಡಿದ ಎಲ್ಲ ಉಪಕಾರಕ್ಕೆ ಎಲ್ಲ ಸಮಯದಲ್ಲಿ ದೇವರಿಗೆ ಸ್ತೋತ್ರ ಅರ್ಪಿಸ್ತಾ ಇದ್ದರೆ ದೇವರು ನಮ್ಮನ್ನು ಅಧಿಕವಾಗಿ ಆಶೀರ್ವಿಸಿ ನಮ್ಮನ್ನು ಅನೇಕರಿಗೆ ಆ ಒಂದು ಸಾಕ್ಷಿಗೆ ಉಳಿಸ್ತಾನೆ. ಇಷ್ಟೊಂದು ಕಷ್ಟ ಇದ್ರೆ ಇವರು ಇನ್ನೂ ಹೆಂಗೆ ಸ್ತೋತ್ರ ಹೇಳ್ತಾರಪ್ಪ ಅಂತೇಳಿದ್ರೆ, ವಿ ಶುಡ್ ಲರ್ನ್ ಟು ಪ್ರೇಸ್ ಗಾಡ್ ಇನ್ ಟೈಮ್ಸ್ ಆಫ್ ಕ್ರೈಸಿಸ್. ಗ್ಲಾಡ್ನೆಸ್ ಆ್ಯಂಡ್ ಸ್ಯಾಡ್ನೆಸ್. ಹರ್ಷ ಇರ್ಬೋದು, ದುಃಖ ಇರ್ಬೋದು, ಎಲ್ಲ ಸಮಯದಲ್ಲಿ ನಾವು ದೇವರನ್ನು ಕೊಂಡಾಡ್ತಾ ಇರೋಣ. ಅದೇ ಒಂದು ನಿಜವಾದ ಸಾಕ್ಷಿ ಆಗುತ್ತೆ. ವಂಡರ್ಫುಲ್. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಯೇಸುವೆ ನಿನ್ನನ್ನೇ ಸ್ತುತಿಪೆ. ಒಳಗಿಂದ ಹಾಡಬೇಕು. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಯೇಸುವೆ ನಿನ್ನನ್ನೇ ಸ್ತುತಿಪೆ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳಿ. ವೆಲ್ಕಮ್ ಬ್ಯಾಕ್. ನಮ್ಮ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಯೇಸುವನ್ನೇ ಸ್ತುತಿಸ್ತೇವೆ ಎಂಬತಕ್ಕಂಥ ಒಂದು ವಿಷಯದಲ್ಲಿ ನಾವು ನಿಲ್ಲಿಸಿದ್ದೇವೆ. ಮುಂದೆ ಹೋಗೋಣ. ಈ ಸೋಮವಾರದ ಪಾಠಕ್ಕೆ ನಾವು ಬರುವುದಾದರೆ, ಪ್ರಾರ್ಥನೆಯ ಒಂದು ಬಲವು ನಮ್ಮ ಜೀವನದಲ್ಲಿರ್ತಕ್ಕಂಥ ಗೋಡೆಗಳನ್ನು ಬೀಳಿಸಬಹುದು ಎಂಬತಕ್ಕಂಥ ವಿಚಾರಕ್ಕೆ ಬರ್ತಾ ಇದ್ದೀವಿ. ಪ್ರಾರ್ಥನೆಯ ಮಹತ್ವ ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಈ ಒಂದು ಲೇಖಕರು ನಮಗೆ ಏನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡಿಸ್ತಾ ಇದ್ದಾರೆ? ನಾವು ನೋಡುವಾಗ ಒಂದು ಕೋಣೆಯಲ್ಲಿ ಕೆಳಗೆ ಫ್ಲೋರ್ ಮೇಲೆ ಪೇಂಟಿಂಗ್ ಮಾಡುವಾಗ, ಪೇಂಟಿಂಗ್ ಮಾಡಿ ಒಂದು ಮೂಲೆಗೆ ಬಂದ ನಂತರ, ನಾನು ಇಷ್ಟೆಲ್ಲ ಮಾಡಿದ್ದೇನೆ, ಈಗ ಎಲ್ಲಿಗೆ ಹೋಗಲಿ, ನಾನು ಹೋಗೋದಾದರೆ ಮತ್ತೆ ಅವೆಲ್ಲವನ್ನು ಕೂಡ ತೊಳೆದು ಮತ್ತೆ ಹೊರ ಹೋಗಬೇಕು. ಅಂತಹ ಪರಿಸ್ಥಿತಿಗೆ ಇಸ್ರೇಲರು ಕೂಡ ಒಮ್ಮೆ ಬರ್ತಾರೆ. ಹೇಗೆ ಎಂಬುದಾಗಿ ನಾವು ನೋಡುವಾಗ, ಐಗುಪ್ತ ದೇಶದಲ್ಲಿ ಗುಲಾಮರಾಗಿರುವಾಗ ದೇವರವರನ್ನು ಸ್ವತಂತ್ರರನ್ನಾಗಿ ಮಾಡಿ ಅರಣ್ಯಕ್ಕೆ ನಡೆಸ್ತಾರೆ. ಅರಣ್ಯಕ್ಕೆ ನಡೆಸಿ ಇನ್ನೇನು ಕನಾನ್ ದೇಶಕ್ಕೆ ಸೇರಬೇಕು. ಇಂತಹ ಸಂದರ್ಭದಲ್ಲಿ ಅವರು ಬಂದು ನಿಂತದ್ದು ಎರಿಕೆ ಗೋಡೆಗಳ ಮುಂದೆ.
ಆ ಏರಿಕೆ ಗೋಡೆಗಳನ್ನು ದಾಟುವಾಗ ಅವರು ಕನಾನ್ ದೇಶವನ್ನು ಸ್ವತಂತ್ರಿಸಿಕೊಳ್ಳುವಂತಹ ಭಾಗ್ಯವನ್ನು ದೇವರು ಕೊಡ್ತಾ ಇದ್ದಾರೆ. ಆದರೆ ಅವರ ಮುಂದೆ ಇದ್ದಂತಹ ಸವಾಲುಗಳನ್ನು ನೋಡುವಾಗ ಎರಿಕೆಯ ಗೋಡೆಗಳು ತುಂಬ ದೊಡ್ಡ ದೊಡ್ಡದಾಗಿತ್ತಂತೆ. ಅಷ್ಟೇ ಅಲ್ಲ, ಕನಾನ್ ದೇಶದ ಜನರು ಕೂಡ ಬಹಳ ಎತ್ತರದ ಜನರಾಗಿದ್ದರು ಎಂಬುದಾಗಿ ದೇವರ ವಾಕ್ಯ ನಮ್ಗೆ ಹೇಳುತ್ತೆ. ಇವರೆಲ್ಲವನ್ನು ಕೂಡ ಗೆಲ್ಲಬೇಕು ಎಂಬುದಾಗಿ ಅವರು ಪ್ರಯತ್ನ ಮಾಡುವಾಗ ದೇವರು ಕೊಡುವಂತಹ ಒಂದು ಅದ್ಭುತವಾದಂತಹ ಸಲಹೆ, ನೀವು ಯುದ್ಧವನ್ನು ಮಾಡಬೇಡ್ರಿ. ಆ ಎರಿಕೋ ಗೋಡೆಗಳ ಸುತ್ತಲೂ ಕೂಡ ನೀವು ದಿನಕ್ಕೆ ಒಂದಾವರ್ತಿ ಸುತ್ತರಿ ಸುಮ್ಮನೆ, ಆದರೆ ಏಳನೇ ದಿವಸ ಸುತ್ತುವುದರ ಜೊತೆಗೆ ನೀವು ಬಲವಾದಂತಹ ಕೇಕೆಗಳನ್ನು ಹಾಕಬೇಕು ಎಂಬುದಾಗಿ ದೇವರು ಹೇಳ್ತಾರೆ. ಅವರು ಬಲವಾದಂತಹ ಕೇಕೆಗಳನ್ನು ಹಾಕಲು ಆ ಒಂದು ಗೋಡೆಗಳು ಕುಸಿದವು ಎಂಬುದಾಗಿ ನಾವು ನೋಡ್ತೇವೆ. ಒಂದಾನೊಂದು ಸಮಯದಲ್ಲಿ ಇಲ್ಲಿ ಇದ್ದಂತಹ ಪರಿಸ್ಥಿತಿಯಲ್ಲಿ ಅವರು ದೇವರ ಮೇಲೆ ಸಂಪೂರ್ಣವಾಗಿ ಆತುಕೊಂಡು ದೇವರ ನಂಬಿಕೆಯ ಮಕ್ಕಳಾಗಿ ಅದನ್ನು ನಂಬಿ ಆ ಒಂದು ಗೋಡೆಗಳ ಸುತ್ತಲೂ ಕೂಡ ತಿರುಗುವಾಗ ದೇವರು ಅವ್ರಿಗೆ ಬೇಕಾದಂತಹ ಬಿಡುಗಡೆಯನ್ನು ಒದಗಿಸ್ತಾರೆ. ಅವರು ಮಾಡಿದಂತಹ ಗಾನ ಎಂಥದ್ದು ಎಂಬುದಾಗಿ ನಾವು ನೋಡುವಾಗ ಕೀರ್ತನೆಗಳು 66:1-2 ವಾಕ್ಯಗಳು ಈ ರೀತಿ ಹೇಳುತ್ತೆ. ಸರ್ವ ಭೂನಿವಾಸಿಗಳೇ ದೇವರಿಗೆ ಜಯಧ್ವನಿ ಮಾಡಿರಿ, ಆತನ ನಾಮದ ಮಹತ್ತನ್ನು ಕೀರ್ತಿಸಿರಿ. ಜಯಧ್ವನಿಯನ್ನು ಅವ್ರು ಮಾಡ್ತಿದ್ದಾರೆ ಅಲ್ಲಿ. ದೇವರು ಈ ಒಂದು ಪಟ್ಟಣವನ್ನು, ಈ ಒಂದು ಪ್ರಾಂತ್ಯವನ್ನು ನಮಗೆ ಅರ್ಪಿಸಲಿಕ್ಕಿದ್ದಾನೆ. ನಾವು ಈ ಒಂದು ಸಮೂಹವನ್ನು, ಶತ್ರು ಸಮೂಹವನ್ನು ನಾಶ ಮಾಡಿ ಆ ಒಂದು ಕನಾನ್ ದೇಶವನ್ನು ಸೇರಿಕೊಳ್ಳಲು ಹೋಗ್ತಿದ್ದೇವೆ ಎಂಬಂತಹ ನಂಬಿಕೆಯಿಂದ ಅವರು ಹರ್ಷಧ್ವನಿಯನ್ನು ಮಾಡಿದರು. ಅದರ ಪ್ರಯುಕ್ತ ಅವರ ಮುಂದೆ ಇದ್ದಂತಹ ಗೋಡೆಗಳೆಲ್ಲವೂ ಕೂಡ ಕುಸಿದವು ಎಂಬುದಾಗಿ ನಾವು ನೋಡ್ತೇವೆ. ಇವನ್ ನಮ್ಮ ಜೀವನದಲ್ಲೂ ಕೂಡ ಇರುವಂತಹ ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳಲ್ಲಿ ನಾವು ದೇವರನ್ನು ದೂಷಿಸದೆ ಹರ್ಷಧ್ವನಿಯನ್ನು ಮಾಡಬೇಕು. ಸ್ವಾಮಿ, ನನ್ನನ್ನು ಜೀವಿತದಿಂದ ಇಟ್ಟಿದೆಯಾ, ನಾನು ಉಸಿರು ತೆಗೆದುಕೊಳ್ತಾ ಇದ್ದೇನೆ, ನಿನ್ನ ಕೃಪೆಗೆ ಸ್ತೋತ್ರ ಎಂಬಂತಹ ಮಾತನ್ನು ನಾವು ಹೇಳುವಾಗ ನಮ್ಮ ಪರಿಸ್ಥಿತಿಯನ್ನು ಕೂಡ ದೇವರು ಖಂಡಿತವಾಗಲೂ ಬದಲು ಮಾಡುವಂಥವನಾಗಿದ್ದಾನೆ. ವಂಡರ್ಫುಲ್. ಇಲ್ಲಿ ಯೆಹೋಶುವನ ಒಂದು ವಿಚಾರವಾಗಿ ನಾವು ನೋಡುವುದಾದರೆ, ನೀವು ಹೇಳಿದ್ರಿ ತುಂಬ ಚೆನ್ನಾಗಿ, ಅವರು ಕೇಕೆ ಆಗಿದ ತಕ್ಷಣ ಗೋಡೆಗಳು ಕೆಳಗೆ ಬಿದ್ದವು ಅಂತ. ಆದರೆ ಇಲ್ಲಿ ದೇವರು ಇಸ್ರಾಯೇಲರಿಗೆ ಯಾವ ಅಂಶ ಅವರು ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಪ್ರಯತ್ನ ಪಡ್ತಾ ಇದ್ದಾರೆ ಇಲ್ಲಿ ದೇವರು. ಇಸ್ರಾಯೇಲರು ಯಾವ ಅಂಶವನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಬಯಸ್ತಿದ್ದಾರೆ ಅಂತಂದರೆ, ದೇವರ ಮೇಲೆ ಸಂಪೂರ್ಣವಾಗಿ ಅವರು ಭರವಸೆ ಬಿಡಬೇಕು, ದೇವರ ಮೇಲೆ ಅವರು ಸಂಪೂರ್ಣವಾಗಿ ಆತುಕೊಳ್ಳಬೇಕು. ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥ ಪ್ರಿಯ ವೀಕ್ಷಕರು, ಒಂದು ವಿಷಯ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಸ್ಪೆಷಲಿಸ್ಟ್ ಡಾಕ್ಟ್ರನ್ನು ನಂಬ್ಕೊಂಡು ಹೋಗ್ತೇವೆ, ಒಂದು ಸ್ಪೆಷಲಿಸ್ಟ್ ಸರ್ಜನನ್ನು ನಂಬ್ಕೊಂಡು ಹೋಗ್ತೇವೆ, ಸ್ಪೆಷಲಿಸ್ಟ್ ಔಷಧಿಗಳನ್ನು. ಒಂದು ಕಾಲದಲ್ಲಿ ಬೆಂಗಳೂರಲ್ಲಿ ಕ್ಯಾಶ್ ಫಾರ್ಮಸಿ ಅಂತ ಒಂದು ಇರ್ತಾ ಇತ್ತು, ನಮ್ಮ ತಾತ ಅಲ್ಲೇ ಮೆಡಿಸನ್ ತೊಗೊಳ್ತಾ ಇದ್ರು, ರೆಸಿಡೆನ್ಸಿ ರೋಡಲ್ಲಿ. ಹಾಂ, ರೆಸಿಡೆನ್ಸಿ ರೋಡಲ್ಲಿ ಅಂಥ ಒಂದು ಫೇಮಸ್ ಮೆಡಿಕಲ್ ಸ್ಟೋರ್. ನಮ್ಮ ತಾತನಿಗೆ ಅಲ್ಲೋಗಿ ತೊಗೊಂಡ್ರೆ ಮಾತ್ರ ವಾಸಿಯಾಗುತ್ತೆ ಅಂತ ಒಂದು ಅವರಲ್ಲಿ ಒಂದು ಆಲೋಚನೆ ಇತ್ತು. ಎಷ್ಟು ಸಂದರ್ಭಗಳಲ್ಲಿ ಈ ಆಸ್ಪತ್ರೆಗೆ ಹೋದರೆ ಮಾತ್ರ ನಮಗೆ ಗುಣ ಸಿಗುತ್ತೆ ಅಂತ ನಾನು ಇಲ್ಲಿ ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಒಂದೇ ಒಂದು. ಈ ಪಾಠದಲ್ಲಿ ನೀವೆಲ್ಲ ಮರೆತುಬಿಟ್ರು ಪರವಾಗಿಲ್ಲ, ಒಂದು ವಿಷಯ, ದೇವರನ್ನು ಸಂಪೂರ್ಣವಾಗಿ ನಂಬ್ರೆ ಬರೀ ಶಬ್ದದಿಂದ ಗೋಡೆಗಳು ಬಿದ್ದೋಗ್ತವೆ. ಬರೀ ಶಬ್ದದಿಂದ ಶವಕ್ಕೆ ಜೀವ ಸಿಗುತ್ತೆ. ದೇವರ ವಾಕ್ಯದಲ್ಲಿ ಅಷ್ಟು ಶಕ್ತಿ ಇದೆ. ಮುಂದುವರಿಸಿ ಫಸ್ಟ್ ರಾಜದಾಸ್ ಅವರೇ, ಈ ಒಂದು ಸ್ತುತಿಯ ಬಗ್ಗೆ ಪುನಃ ನಾವು ಬರ್ತಾ ಇದ್ದೇವೆ. ನಮ್ಮ ಜೀವನ ಪರ್ಯಂತ ನಾವು ಸ್ತುತಿಯನ್ನು ಹಾಡಬೇಕು ಅನ್ನೋ ಒಂದು ವಿಚಾರಕ್ಕೆ ಬರ್ತಾ ಇದ್ದೇವೆ. ಹೇಳಿ. ನಾನು ಸಹಜವಾಗಿ ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ, ಯಾವಾಗಲೂ ಸ್ತುತಿ ಮಾಡೋದು ಸಂತೋಷವಾಗಿರೋಂಗೆ ಮಾತ್ರ. ಆದರೆ ಇವತ್ತು ನಾವೇನು ಕಲಿಬೇಕಂದ್ರೆ, ನಾವು ದುಃಖದಲ್ಲಿರಲಿ ಸಂತೋಷದಲ್ಲಿರಲಿ ಯಾವಾಗಲೂ ದೇವರನ್ನ ಕೊಂಡಾಡುವ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು. ಭಾವನೆ ಅಲ್ಲ ಅದು, ನಾವು ಫೀಲಿಂಗ್ಸ್. ನಾವು ಹರ್ಷವಾಗಿರೋಂಥ ಬಂತಂದರೆ ನಾವು ಕೊಂಡಾಡ್ತೇವೆ, ಸ್ವಲ್ಪ ದುಃಖ ಅಂದ ತಕ್ಷಣ ಬಿಟ್ಬಿಡ್ತೇವೆ. ಅದು ಭಾವನೆ ಮೇಲೆ ಹತ್ಕೊಂಡಾಗ ಅದಕ್ಕೆ ಯಾವ ಪರಿಣಾಮ ಬೀರಲ್ಲ. ಅದು ಒಂದು ಜೀವನ ಶೈಲಿ ಆಗಬೇಕು. ಟು ಪ್ರೈಸ್ ಗಾಡ್ ಶುಡ್ ಬಿ ಆ್ಯನ್ ಆ್ಯಕ್ಟ್ ಆಫ್ ವರ್ಷಿಪ್. ನಮ್ಮ ಜೀವನವೆಲ್ಲ ದೇವರನ್ನ ಕೊಂಡಾಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು. ಯಾವುದೇ ಆಗಲಿ, ಒಳ್ಳೇದಾಗಲಿ ಕೆಟ್ಟದಾಗಲಿ, ಯಾಕೆ ಅದೇ ತಾನೇ ಪೌಲು ಹೇಳ್ತಾನೆ ರೋಮಾಪುರದ ಪತ್ರಿಕೆ 8:27 ದೇವರನ್ನ ಪ್ರೀತಿಸಂತಕ್ಕಂಥವ್ರಿಗೆ, ಆತನ ಕರವಿಕೆಗೆ ಒಳಗೊಟ್ಟವ್ರಿಗೆ ಹಾಗದೆಲ್ಲ ಒಳ್ಳೆಯದೇ. ಈ ಪೌಲನ ಜೀವನವನ್ನು ನೀವು ಹೇಳಿದ್ರಿ, ಆ ಒಂದು ಆತನ ಜೀವನವನ್ನು ನಾವು ನೋಡುವುದಾದರೆ, ಬೆತ್ತನೆ ಆಗಿ ಮಳೆಯಲ್ಲಿ ಬಟ್ಟೆ ಇಲ್ಲ, ಚಳಿ, ಚೈನ್ಗಳು ಹಾಕಿದ್ದಾರೆ ಕಾಲ್ ಕೈಗೆ, ಆದರೂ ದೇವರನ್ನು ಕೊಂಡಿರ್ತಕ್ಕಂಥದ್ದು ಅದ್ಭುತ. ಪೌಲ ಸೀಲರು ಅಷ್ಟು ಮಡಿಗೆ ಒಡಿಸ್ಕೊಂಡು ಬಡಿಸ್ಕೊಂಡು ಸೆರೆ ಮನೆಯಲ್ಲಿ ಸರ್ಪಣಿಯಿಂದ ಬಂಧಿತಲ್ಪಟ್ಟಾಗಿಯೂ ಅವರಿಗೆ ಒಂದು ಬಿಡುಗಡೆ ನಿರೀಕ್ಷಣೆ ಇರಲಿಲ್ಲ. ಅಲ್ಲಿ ಅಂಥ ಮಧ್ಯರಾತ್ರಿಯಲ್ಲಿ ಅವರು ದೇವರನ್ನ ಕೊಂಡಾಡ್ತಾ ಇದ್ರು. ಎಂತಹ ಒಂದು ಅನುಭವ! ಇವನ್ ಅಂಥ ಕಷ್ಟ ಬಂದರೆ ನಾವು ಮಾಡ್ತೇವ? ಮಾಡಲ್ಲ. ನಾವೇನು ಮಾಡ್ತೇವೆ? ಗೊಣಗ್ತೇವೆ. ನಾವು ಇಷ್ಟೊಂದು ಸೇವೆ ಮಾಡ್ದೋ, ನಮ್ಗೆ ಯಾಕಪ್ಪ ಈ ಕಷ್ಟ ಬಂತು, ನಿಜವಾದ ದೇವರಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ಕಷ್ಟ ಬಂತು, ದೇವರನ್ನೇ ದೂಷಿಸ್ಬಿಡ್ತೀವಿ. ಆದರೆ ಪೌಲ ಮತ್ತು ಸೀಲರಲ್ಲಿ ಕಾಣ್ತೇವೆ ಸ್ತುತಿಯ ಒಂದು ಪ್ರವೃತ್ತಿಯನ್ನು ಕಾಣ್ತೇವೆ.
ಅದಕ್ಕೆ ಇಲ್ಲಿ ಮೂರು ಅಂಶಗಳನ್ನು ನಾವು ಕಾಣ್ತೇವೆ. ಆ ಮೂರು ಅಂಶ ಮೊದಲೇನೆ ಅಂತ ಹೇಳಿದ್ರೆ, ಈ ಒಂದು ಪ್ರೈಸಿಂಗ್ ಅಂದರೆ ಸ್ತುತಿ ಮಾಡೋದು, ಅದು ಏನಾಗಬೇಕಂದ್ರೆ ನಮ್ಮ ಜೀವನದಲ್ಲಿ ಸುತ್ತಮುತ್ತ ಇರಬೇಕಂತೆ. ಇಲ್ಲಿ ಹೇಳುತ್ತೆ, ಪ್ರೈಸ್ ಇಸ್ ಪ್ರಾಕ್ಟೀಸ್ ಆಸ್ ವಿ ಲುಕ್ ಅರೌಂಡ್ ಅಸ್. ನಾವು ಸುತ್ತಮುತ್ತ ನೋಡುವಾಗ ಜನಗಳು ಅನೇಕ ಕಷ್ಟ ನಷ್ಟಕ್ಕೊಳಗಾಗಿದ್ದಾರೆ. ಅನೇಕರು ಕಾಲಿಲ್ಲ, ಕೈ ಇಲ್ಲ, ಕುಷ್ಠ ಇದೆ, ಕೊರೋನಾಯಿಂದ ಸಾಯ್ತಾ ಇದ್ದಾರೆ, ಊಟ ಇಲ್ಲ, ಬಟ್ಟೆ ಇಲ್ಲ. ಅದು ದೇವರು ನಮಗೆಲ್ಲವನ್ನು ಕೊಡಿದ್ದಾನೆ. ಅದಕ್ಕೆ ನಾವು ಸುತ್ತಮುತ್ತ ನೋಡಿ ದೇವರಿಗೆ ಸ್ತೋತ್ರ ಹೇಳಬೇಕಾಗಿದೆ. ಮೊದಲನೇದು. ಎರಡನೇದು, ನಾವು ಏನು ನೋಡ್ತೇವೆ ಅದಕ್ಕೆ ದೇವ್ರಿಗೆ ಸ್ತೋತ್ರ ಹೇಳಬೇಕಾಗಿದೆ. ಇವತ್ತು ನಾವು ನಮಗೆ ಕಣ್ಣಿದೆ, ಕಣ್ಣಿನಿಂದ ನಾವು ಎಲ್ಲವನ್ನು ನೋಡ್ತೇವೆ, ಸೌಂದರ್ಯವನ್ನು ನೋಡ್ತೇವೆ, ಅದಕ್ಕೆ ದೇವ್ರಿಗೆ ಸ್ತೋತ್ರ ಹೇಳಬೇಕಾಗಿದೆ. ಯಾಕೆ ನಾವು ಕೆಲವು ಈ ಅಂಧ್ರ ಶಾಲೆಗೆ ಹೋಗಿದ್ದೀವಿ, ನಾವು ಬ್ಲೈಂಡ್ ಸ್ಕೂಲ್ಗೆ, ಪಾಪ ಮಕ್ಕಳು ಏನು ಕಾಣಲ್ಲ, ಆದರೂ ಅವರು ಸ್ತುತಿ ಮಾಡ್ತಾರೆ. ನಮಗೆಲ್ಲ ಕಾಣುವಾಗ ಇನ್ನೇ ಸ್ತುತಿ ಮಾಡ್ಬೇಕು ನಾವು. ಸೊ ನಾವು ಸುತ್ತಮುತ್ತ ನೋಡಿದಾಗ ದೇವ್ರಿಗೆ ಸ್ತೋತ್ರ ಹೇಳಬೇಕಾಗಿದೆ. ಅನೇಕರು ಭಾಳ ಕಷ್ಟ ಇದ್ದಾರೆ, ದೇವ್ರು ನಮ್ಗೆ ಉನ್ನತವಾಗಿಟ್ಟಿದ್ದಾನೆ. ಆರೋಗ್ಯ ಭಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಗೆ ಆರೋಗ್ಯ ಕೊಟ್ಟಿದ್ದಾನೆ. ಕೆಲವು ನಾವು ಇನ್ನೊಂದು ಶಾಲೆಗೆ ಹೋಗ್ತೀವಿ ನಾವು, ನಮ್ಮದು ಶಾಲೆ ಇದೆ, ಯಾವುದು ಮೂಗುಡ್ದು ಕಿವಿಡ್ರದು, ಅಲ್ಲಿ ಮಕ್ಕಳು ಮಾತಾಡೋಕ್ಕೆ ಬರೋಲ್ಲ, ಆದರೂ ಅವ್ರು ರಾಗ ಆಡ್ತಾರೆ. ಅವರು ರಾಗ ಆಡುವಾಗ ಅರ್ಥನೇ ಇರಲ್ಲ ನಮಗೆ, ಆದರೂ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಾವು ನಮಗೆ ದೇವರು ಇಷ್ಟೆಲ್ಲ ಕೊಟ್ಟಿರುವಾಗ ಇನ್ನಿಷ್ಟು ಸ್ತೋತ್ರ ಮಾಡಬೇಕು. ಎರಡನೇ. ಮೂರನೇದು ಅಂತ ಹೇಳಿದ್ರೆ, ಪ್ರೈಸ್ ಇಸ್ ಪ್ರಾಕ್ಟೀಸ್ ಆ್ಯಸ್ ವಿ ಟಾಕ್ ಅಬೌಟ್ ಇಟ್. ನಾವು ಸ್ತುತಿ ಅಂದ ತಕ್ಷಣವೇ ಅದು ನಮ್ಮ ಜೀವಿತದಲ್ಲಿ ನಮ್ಮ ರಕ್ತ ಕಣಗಳಲ್ಲಿ ಇರಬೇಕು, ಸ್ತೋತ್ರ ಮಾಡೋದು, ಸ್ತುತಿ ಮಾಡೋದು. ಯಾಕಂತೇಳಿದ್ರೆ ಆತನ ಕೀರ್ತನೆಗಾರ 103 ಹೇಳ್ತಾನೆ, ನನ್ನ ಮನೆ ಯೋಹನನ್ನು ಕೊಂಡಾಡು, ನನ್ನ ಜೀವಿತವೆಲ್ಲ ಆತನ ಕೊಂಡಾಡಿದೆ, ಎಲ್ಲ ಉಪಕಾರಕ್ಕೆ ನೆನೆಸ್ಕೊಂಡು ದೇವ್ರಿಗೆ ಕೊಂಡಾಡ್ತಾ ಇರಬೇಕು. ಇದು ಕ್ರೈಸ್ತಿಯ ಜೀವನ ಲಕ್ಷಣವಾಗಿದೆ. ವಂಡರ್ಫುಲ್. ಇದ್ರ ಬಗ್ಗೆ ನಾವು ಇನ್ನೂ ಚರ್ಚೆ ಮಾಡೋಣ. ಒಂದು ಆ್ಯಂಬುಲೆನ್ಸ್ ಹೋಗುವಾಗ, ಒಂದು ಎಮರ್ಜೆನ್ಸಿ ವಾರ್ಡಲ್ಲಿ ನೀವು ನಿಂತಿರಬೇಕಾದರೆ, ಹಾಸ್ಪಿಟ್ಲಲ್ಲಿ ದೇವರಿಗೆ ಸ್ತುತಿಯನ್ನು ಸಲ್ಲಿಸ್ರಿ. ಏಕೆಂದರೆ ಆ ಆ್ಯಂಬುಲೆನ್ಸಲ್ಲಿ ನೀವಿಲ್ಲ, ಆ ಎಮರ್ಜೆನ್ಸಿ ವಾರ್ಡಲ್ಲಿ ನೀವಿಲ್ಲ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವೆಲ್ಕಮ್ ಬ್ಯಾಕ್. ಬುಧವಾರದ ಪಾಠದಲ್ಲಿ ಒಂದು ಸಾಕ್ಷಿಯ ವಿಚಾರವನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಏನು ಸಾಕ್ಷಿ ಇದು, ಏನು ನಡೀತಾ ಇದೆ ಇಲ್ಲಿ ಪಾಸ್ಟರ್ ಮುತ್ತು ಅವರೇ? ಏನು ಸಾಕ್ಷಿ ಎಂಬುದಾಗಿ ನಾವು ನೋಡುವಾಗ, ಪೌಲನು ಮತ್ತು ಸೈಲನ್ ಇಬ್ಬರೂ ಕೂಡ ಸೆರೆಮನೆಯಲ್ಲಿ ಇರುವಾಗ, ಅವರ ಕೈಗಳು ಮತ್ತು ಕಾಲುಗಳು ಬಂಧನದಿಂದ ಬಂಧಿಸಲ್ಪಟ್ಟಿರುವಾಗ, ಅವರು ಆ ರಾತ್ರಿ ಕಾಲ ಸಮಯದಲ್ಲಿ ದೇವರಿಗೆ ಸ್ತೋತ್ರವನ್ನು ಮಾಡ್ತಿದ್ದಾನೆ. ನಾವು ನೋಡೋದಾದರೆ ಇಷ್ಟೊತ್ತು ನಾವೆಲ್ಲರೂ ಕೂಡ ಮಾತನಾಡ್ತಾ ಇದ್ದೇವೆ, ಏನಂತ ಸ್ತುತಿಯಲ್ಲಿರುವಂತಹ ಶಕ್ತಿಯ ಕುರಿತಾಗಿ ನಾವು ಕಲಿತಾ ಇದ್ದೇವೆ ಈ ಒಂದು ವಾರದಲ್ಲಿ. ಇವರು ಯಾರು? ಪೌಲ ಸೈಲರ್ ಇಬ್ಬರೂ ಕೂಡ ಸೆರೆಮನೆಯಲ್ಲಿ ಮಧ್ಯರಾತ್ರಿಯಲ್ಲಿ ಹಾಡುಗಳನ್ನು ಹಾಡಿ ದೇವರಿಗೆ ಸ್ತೋತ್ರ ಮಾಡ್ತಿರ್ತಾರೆ. ಅವರ ಇರುವಂತಹ ಸ್ಥಳ ಯಾವುದು? ಸೆರೆಮನೆ. ಅವರ ಕೈಗಳು ಕಾಲುಗಳು ಯಾವ ಸ್ಥಿತಿಯಲ್ಲಿದೆ? ಬಂಧಿಸಲ್ಪಟ್ಟಿದೆ. ಆದರೂ ಕೂಡ ದೇವರಿಗೆ ಸ್ತುತಿಯನ್ನು ಮಾಡ್ತಾರೆ. ದೇವರಿಗೆ ಸ್ತುತಿಯನ್ನು ಮಾಡಲು ದೇವರು ಆ ಒಂದು ಹಾಡನ್ನು ಕೇಳಿ ಅವರಿಗೆ ಬೇಕಾದಂತಹ ಬಿಡುಗಡೆಯನ್ನು ಆ ಕ್ಷಣದಲ್ಲಿ ಕೊಡ್ತಾನೆ. ಯಾವ ರೀತಿ ಬಿಡುಗಡೆ ಕೊಡ್ತಾನೆ ಎಂಬುದಾಗಿ ನಾವು ನೋಡುವಾಗ, ಸಣ್ಣ ಭೂಕಂಪ ಉಂಟಾಗುತ್ತೆ. ಆ ಭೂಕಂಪದ ಪ್ರಯುಕ್ತ ಅವರ ಒಂದು ಬೇಡಿಗಳು ಬಿಚ್ಚಲ್ಪಡ್ತವೆ. ಹಾಗೆ ದೇವರು ಅವರನ್ನು ಸ್ವತಂತ್ರರನ್ನಾಗಿ ಮಾಡ್ತಾನೆ. ಇದಾದ ನಂತರ ಆ ಸೆರೆಮನೆಯ ನಾಯಕ ಇದನ್ನು ಕಂಡು ಎಲ್ಲರೂ ಕೂಡ ಓಡೋಗ್ಬಿಟ್ಟಿದ್ದಾರೆ ಅನ್ನೋದಾಗಿ ಭಯಪಡ್ತಾನೆ. ಅಷ್ಟು ಮಾತ್ರವೇ ಅಲ್ಲ, ಆತನು ಬಂದು ಪೌಲ ಸೈಲರನ್ನು ಕಂಡು ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ಸ್ವಾಮಿ ನಾನು ನನ್ನ ಮನೆಯವರು ರಕ್ಷಿಸಲ್ಪಡಬೇಕಂದ್ರೆ ಏನು ಮಾಡಬೇಕು? ನಾವು ಗಮನಿಸ್ತೇವೆ ಅಪೊಸ್ತಲರ ಕೃತ್ಯಗಳು 16:29-30 ವಚನಗಳು ಈ ರೀತಿ ಬರೆಯಲ್ಪಟ್ಟಿವೆ. ಅವನು ದೀಪ ತರಬೇಕೆಂದು ಕೂಗಿ ಒಳಕ್ಕೆ ಹಾರಿ ನಡುಗುತ್ತಾ ಪೌಲ ಸೈಲರ ಮುಂದೆ ಬಿದ್ದನು ಮತ್ತು ಅವರನ್ನು ಹೊರಗೆ ಕರ್ಕೊಂಡು ಬಂದು, ಸ್ವಾಮಿಗಳೇ ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು, ಅವರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆಯನ್ನು ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುತ್ತಾರೆ ಎಂಬುದಾಗಿ ಆತನು ತಿಳಿಸೋದನ್ನು ಕಾಣ್ತೇವೆ. ಇಲ್ಲಿ ಇದ್ದಂತಹ ಬಂಧನದಲ್ಲೂ ಕೂಡ ಅದ್ಭುತವಾದಂತಹ ಬಿಡುಗಡೆಯನ್ನು ಕಂಡಂತಹ ಪೌಲ ಸೈಲರನ್ನು ಆ ವ್ಯಕ್ತಿ ಕಂಡು ಹೇಳ್ತಾರೆ, ನಿಮ್ಮ ದೇವರು ನಿಜವಾದ ದೇವರು, ನಿಮ್ಮ ದೇವರು ಮಾತ್ರ ರಕ್ಷಣೆ ಕೊಡಲು ಸಾಧ್ಯ, ರಕ್ಷಣೆಯನ್ನು ಹೊಂದಬೇಕಂದ್ರೆ ಏನು ಮಾಡಬೇಕು ದಯವಿಟ್ಟು ಹೇಳಿ ಎಂಬಂತಹ ಒಂದು ಪರಿವರ್ತನೆ ಆ ಒಂದು ಮನುಷ್ಯನಲ್ಲಿ ಉಂಟಾಗೋದನ್ನು ನಾವು ಕಾಣ್ತೇವೆ. ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು, ಹೀಗೆ ನೀವು ನನ್ನಲ್ಲಿ ಕಂಡಂಥ ಮತ್ತು ಈಗ ನನ್ನಲ್ಲಿರುವುದಾಗಿ ಕೇಳುವಂಥ ಅದೇ ಹೋರಾಟವು ನಿಮಗೂ ಉಂಟು. ಒಂದು ವೇಳೆ ಇದೇ ಮಾತನ್ನು ಆ ಒಂದು ಶತಾಧಿಪತಿ ಇಲ್ಲವೇ ಆ ಒಂದು ಸೆರೆಮನೆಯ ಅಧ್ಯಕ್ಷನ್ನು ಕೇಳಿದಂತಹ ಪಕ್ಷದಲ್ಲಿ, ನಮ್ಮ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಕಟ್ಟಿಟ್ಟ ಬುತ್ತಿ, ಅದನ್ನು ಯಾರೂ ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ, ಅದನ್ನೇ ಇಲ್ಲಿ ಹೇಳ್ತಿದ್ದಾನೆ ಪೌಲನು. ತನ್ನ ಅನುಭವಪೂರ್ವಕವಾಗಿ ಹೇಳ್ತಿದ್ದಾನೆ, ಅದನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ನಮಗೆ ಅನುಗ್ರಹವಾಗಿದೆ, ಅದು ಸ್ವಲ್ಪ ಕಾಲ, ಆದರೆ ಕೊನೆಗೆ ದೇವರು ನಮ್ಮನ್ನು ಹೆಚ್ಚಿಸ್ತಾನೆ ಎಂಬುದಾಗಿ ಹೇಳ್ತಾನೆ. ಆದ್ದರಿಂದ ಈ ಒಂದು ಮಾತನ್ನು ಒಂದು ವೇಳೆ ಈ ಒಂದು
ಸೆರೆಮನೆಯ ಒಬ್ಬ ನಾಯಕನು ಕೇಳಿದಂತಹ ಪಕ್ಷದಲ್ಲಿ ಖಂಡಿತವಾಗಲೂ ಆ ಒಂದು ಮಾತನ್ನು ಒಪ್ಕೊಳ್ತಿದ್ದ. ಯಾಕೆ ಒಪ್ಕೊಳ್ತಿದ್ದ ಅಂತಂದರೆ ತನ್ನ ಜೀವನದಲ್ಲಿ ಪೌರನನ್ನು ಕಂಡ, ಆತನೂ ಕೂಡ ಕಷ್ಟ ಕಾರ್ಯಪಣ್ಯಗಳಲ್ಲಿ ಇದ್ದ, ಕೊನೆಗೆ ಆತನಿಗೆ ಬಿಡುಗಡೆಯಾಯಿತು ಎಂಬುದನ್ನು ಆತನು ಖಂಡಿತವಾಗಲೂ ಒಪ್ಕೊಳ್ತಿದ್ದ. ಓಕೆ, ಮುಂದೆ ಹೋಗೋಣ. ಗುರುವಾರದ ಪಾಠಕ್ಕೆ ನಾವು ಬರುವುದಾದರೆ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶದ ಬಗ್ಗೆ ನಾವು ಇಲ್ಲಿ ಕಲಿಯಲಿಕ್ಕೆ ಹೋಗ್ತಾ ಇದ್ದೀವಿ. ಒಂದು ಯುದ್ಧಕ್ಕೆ ಉಪಯೋಗಿಸುವಂಥ ಆ ಶಸ್ತ್ರ ಎಲ್ಲವನ್ನು ಅದು ಇಟ್ಕೊಳ್ತದೆ, ಗೆಲ್ಲುತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ನೋಡ್ತಾ ಇದ್ದೀವಿ. ಯಾವುದರ ಬಗ್ಗೆ ಇದು ಮಾತಾಡ್ತಿದೆ ಪಾಸ್ಟರ್ ರಾಜದಾಸ್? ವೆಪನ್ ಅಂತ ಹೇಳಿದ್ರೆ ಆಯುಧ, ಯುದ್ಧದಲ್ಲಿ ಆಯುಧಗಳು ಉಪಯೋಗಿಸ್ತಾರೆ. ಒಂದು ವೈರಿಯನ್ನು ಮುತ್ತಿಗೆ ಹಾಕಬೇಕು, ಅವನ್ನು ಸೋಲಿಸ್ಬೇಕಂದ್ರೆ ಒಂದು ಆಯುಧ ಬೇಕು. ಈ ಅನುಭವದಲ್ಲಿ ಯುದ್ಧದಲ್ಲಿ ಜಯಿಸುವಂಥ ಆಯುಧ ಯಾವುದು ಗೊತ್ತಂತೀರ? ನಾನು ಹೇಳಲ್ಲ, ಅದನ್ನು ಓದ್ತೇನೆ. ಈ ಅನುಭವವನ್ನು ನಮ್ಮ ಎರಡು ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ ಕಾಣ್ತೇವೆ. ಯೋಶಫಾಟ್ ಎಂಬ ರಾಜ ಒಬ್ಬ ಇದ್ದ, ಆತನು ಒಳ್ಳೆಯ ಅರಸ. ಆತನಿಗೆ ವಿರುದ್ಧವಾಗಿ ಒಬ್ಬರಲ್ಲ ಅನೇಕರು ವೈರಿಗಳು ಬಂದುಬಿಡ್ತಾರೆ. ಒಬ್ಬರು ಒಬ್ಬರನ್ನ ಎದುರಿಸೋದೇ ಭಾಳ ಕಷ್ಟ ಅನಿಸುತ್ತೆ. ಒಬ್ಬರಿಗೆ 5 ಮಂದಿ ಅರಸರು ಸುತ್ತಕೊಂಡು ಹೇಗೆ ಎಷ್ಟಿರ್ತದೆ ಹೇಳಿ. ಭಯಗ್ರಸ್ತನಾಗಿರುವಾಗ ಆತನು ಏನು ಮಾಡ್ತಾನೆ, ಏನು ಹೇಳ್ತಾನೆ ನೋಡಿ. 20ನೇ ಅಧ್ಯಾಯ ಎರಡು ಪೂರ್ವಕಾಲ ವೃತ್ತಾಂತ 12ನೇ ವಚನದಲ್ಲಿ, ನಮ್ಮ ದೇವರೇ ಅವರನ್ನು ದಂಡಿಸದೆ ಬಿಡುವೆಯೋ? ನಮ್ಮ ಮೇಲೆ ಬಂದ ಈ ಮಹಾಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಏನು ಮಾಡಬೇಕೆಂಬುದು ತಿಳಿಯದು. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸ್ತಾನೆ. ಯಾವಾಗ ನಮಗೆ ಭಯ ಬರುತ್ತೆ ಮೊದಲನಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅದನ್ನೇ ಯೆಹೋಷಾಫಾಟ್ ಮಾಡ್ದ. ಆತನಿಗೆ ಯಾವಾಗ ಪ್ರಾರ್ಥನೆ ಮಾಡ್ದ, ದೇವರು ಅವನಿಗೆ ಉತ್ತರ ಕೊಟ್ಟ. ಏನು ಉತ್ತರ ಕೊಟ್ಟ? ಯುದ್ಧ ನಿಂದಲ್ಲ, ಯುದ್ಧ ನಂದಿದೆ. ನೀ ಏನು ಮಾಡಬೇಡ, ನೀ ಏನು ಮಾಡು, ಹೋಗಿ ಸ್ತುತಿ ಯಜ್ಞವನ್ನು ಅರ್ಪಿಸು. ಯಾರಾದರೂ ಹುಚ್ಚರು ಮಾಡಲ್ಲ. ಯುದ್ಧ ಬರ್ತಾ ಇರುವಾಗ ಯಾರು ಕೀರ್ತನೆ ಆಡ್ತಾರೆ, ಯಾರು ಸ್ತುತಿ ಮಾಡ್ತಾರೆ? ಆದರೆ ಸ್ತುತಿ ಮಾಡುವ ಪ್ರಯುಕ್ತವಾಗಿ ಏನು ಆಗುತ್ತೆ ಪರಿಣಾಮ ಅನ್ನೋದನ್ನ ನಾವು ಮುಂದೆ ಓದ್ತೇವೆ. ಅದೇ ಅಧ್ಯಾಯ 20ನೇ ಅಧ್ಯಾಯ ಮುಂದೆ ಓದುವಾಗ ಭಾಳ ಸ್ಪಷ್ಟವಾಗಿ 17ನೇ ವಚನ ನೋಡಿ, ನೀವು ಈ ಸಾರಿ ಯುದ್ಧ ಮಾಡುವುದು ಅವಶ್ಯವಿಲ್ಲ. ಯಹೋದ್ಯರೇ, ಎರಸ್ಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯಹೋ ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ. ಎದರಬೇಡಿರಿ, ಕಳವಳಗೊಳ್ಳಬೇಡಿರಿ. ನಾಳೆ ಅವರೆದುರಿಗೆ ಹೊರಡಿರಿ, ಯಹೋನು ನಿಮ್ಮ ಸಂಗಡ ಇರುವನು. ಸ್ವಾಮಿ ಹೇಳ್ತಾನೆ, ನೀವು ಭಯಪಡಬೇಡ್ರಿ. ಇದೇ ಇವತ್ತು ವಾಕ್ಯ ಹೇಳಿದ ನಮಗೆ. ಸ್ವಾಮಿ ಹೇಳ್ತಾನೆ, ಫಿಯರ್ ನಾಟ್. ಆದರೆ ಇವತ್ತು ನಾವು ಭಯ ತುಂಬಿದೆ. ದ ವರ್ಲ್ಡ್ ಇಸ್ ಫುಲ್ ಆಫ್ ಫಿಯರ್. ಅದಕ್ಕೆ ಸ್ವಾಮಿ ಹೇಳ್ತಾನೆ, ನಾನು ನಿಮಗೆ ಭಯದ ಆತ್ಮ ಕೊಟ್ಟಿಲ್ಲ, ಬಲದ ಆತ್ಮ ಕೊಟ್ಟಿದೆ ಅಂತ. ಯೋಸೆಫಟ್ನಿಗೂ ಅದನ್ನೇ ಬಲಪಡಿಸ್ತಾನೆ. ನಾನು ನೀವು ಭಯಪಡಬೇಡ, ನಾನು ನಿಮಗೆ ಬಲ ಕೊಟ್ಟಿದ್ದೇನೆ, ನಾನು ನಿಮಗೆ ಜಯ ಕೊಡ್ತೇನೆ. ಅದು ನೀವೇನು ಮಾಡಬೇಕು, ಸ್ತುತಿ ಮಾಡಬೇಕು ಎಂಬುದಾಗಿ ಸ್ವಾಮಿ ಹೇಳ್ತಾನೆ. 19ನೇ ವಚನ ಹೇಳುತ್ತೆ, ಆಮೇಲೆ ಲೇವಿಯರಲ್ಲಿ ಕೆಹತ್ಯರು ಕೊರಿಯರು ಎದ್ದು ಇಸ್ರಾಯೇಲ್ ದೇವರ ಯೆಹೋವನನ್ನು ಮಹಾಸ್ವರದಿಂದ ಕೀರ್ತಿಸಿದರು. ವಾಟ್ ಡಿಡ್ ದೇ ಡು? ಕೀರ್ತನೆ, ಪ್ರಾರ್ಥನೆ ಅಲ್ಲ. ಪ್ರಾರ್ಥನೆ ಮಾಡಿದ್ರು ಅದರ ಸಂಗಡ ಕೀರ್ತನೆ ಆಡಬೇಕು. ಯಾವಾಗ ನಾವು ಸ್ತುತಿ ಮಾಡ್ತೀವಿ ಆಗ ನೀವು ಹೆರಿಕೊ ಗೋಡೆಗಳು ಹೇಗೆ ಬಿದ್ದೋದ್ವೋ ಹಾಗೆ ಈ ಎಲ್ಲ ವೈರಿಗಳು ಏನಾದರೂ ಎಲ್ಲರೂ ನಾಶ ಆದವು. ಒಬ್ಬನೇ ದೇವದೂತ ಬಂದು ಇವ್ರ ಪರವಾಗಿ ಯುದ್ಧ ಮಾಡಿ ಅವತ್ತು ಯೋಶಫಟ್ನಿಗೆ ಮಹಾಜಯ ಉಂಟಾಯಿತು. ಯಾಕಂತೇಳಿದ್ರೆ ಅವರು ದೇವ್ರ ವಾಕ್ಯಕ್ಕೆ ವಿಧೇಯರಾಗಿ ದೇವರನ್ನ ಕೀರ್ತಿಸ್ತರು. ಭಯಪಡಲಿಲ್ಲ ಅವರು, ಕೊಂಡಾಡ್ತಾ ಇದ್ರು. ಇವ್ರು ಕೊಂಡಾಡೋದು ನೋಡಿಬಿಟ್ಟು ವೈರಿಗಳಿಗೇನಾಯಿತು, ಭಯ ಆಯಿತು. ಏನೇ ಆಯಿತು, ಎಲ್ಲ ಭಯಪಡ್ತಾರೆ ಅಂದರೆ ಇವರೆಲ್ಲ ಕೀರ್ತನೆ ಆಡ್ತಿದ್ದಾರೆ ಅಂತ ಹೇಳಿದಾಗ ಯಾರು ದೇವ್ರನ್ನ ಕೀರ್ತಿಸ್ತಾರೆ ದೇವರು ಅವ್ರಿಗೆ ಜಯ ಕೊಡ್ತಾನೆ. ಇದೇ ಅಸ್ತ್ರ. ಈಗಲೂ ನಮ್ಮ ಕಷ್ಟ ಸಂಕಟ ಸಮಸ್ಯೆಗಳು ವ್ಯಾಧಿ ಪೀಡೆಗಳ ಒಳಗಾದಾಗ ನಾವು ಪ್ರಾರ್ಥನೆ ಮಾಡಬೇಕು ಮತ್ತು ಕೀರ್ತನೆ ಹಾಡಬೇಕು. ಆಗ ಎಲ್ಲ ಸಮಸ್ಯೆಗಳು ತಾನಾಗೆ ಪರಿಹಾರ ಆಗಿ ನಮಗೆ ಶಾಂತಿ ಸಮಾಧಾನ ಸಿಗುತ್ತೆ. ಇದು ಹಾಗಾದಂಥ ಕಾರ್ಯ ಈಗಲೂ ಆಗತ್ತೆ. ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದರೆ ಯೇಸು ಕ್ರಿಸ್ತನಾಮದಲ್ಲಿ ನಿಮ್ಮಿಬ್ಬರನ್ನ ನಾನು ವಂದಿಸ್ತೇನೆ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಎಲ್ಲವನ್ನು ನೀವು ಪ್ರಾರ್ಥನೆಯಲ್ಲಿ ಜಯಿಸಬಹುದು ಎಂಬತಕ್ಕಂಥ ಅಂಶವನ್ನು ಯಾವತ್ತೂ ಮರೆಯಬೇಡಿ. ಸೋಲು, ನಷ್ಟ, ಮಾನಸಿಕ ಖಿನ್ನತೆ, ಸಾವು ಎಲ್ಲವನ್ನು ಕೂಡ ಪ್ರಾರ್ಥನೆಯಲ್ಲಿ ಜಯಿಸಬಹುದು. ಪ್ರಾರ್ಥನೆ ಭಕ್ತಿಗೆ ಗುರುತು, ಒಳ್ಳೆಯ ಗುರುತು. ನಮಸ್ಕಾರ.